ಮೈಸೂರಿನಲ್ಲಿ ಮತ್ತೊಂದು ಗ್ಯಾಂಗ್ ರೇಪ್ನ ಪ್ರಕರಣ ಆಗಿದೆಯಾ ಈ ಪ್ರಶ್ನೆ ಸದ್ಯಕ್ಕೆ ಉದ್ಭವಿಸ್ತಾ ಇದೆ ಕಾರಣ ಯುವತಿಯೊಬ್ಬರು ಕೊಟ್ಟಂತಹ ದೂರಿನ ಮೇರೆಗೆ ಮಡಿಕೇರಿ ಮೂಲದ ಯುವತಿಯಿಂದ ಈ ಕುರಿತಂತೆ ದೂರು ದಾಖಲಾಗಿದೆ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ನಿನ್ನೆ ಸಾಮೂಹಿಕ ಅತ್ಯಾಚಾರ ನಡೆದಿರೋದ್ರ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ ವಿಜಯನಗರ ಠಾಣೆಯಲ್ಲಿ ದೂರನ್ನ ಯುವತಿ ಸಂತ್ರಸ್ತ ಯುವತಿ ದಾಖಲು ಮಾಡಿದ್ದಾರೆ ಆಘಾತಕಾರಿ ವಿಚಾರ ಇದು ಕೆಲ ವರ್ಷಗಳ ಹಿಂದೆ ನಿಮ್ಗೆ ನೆನಪಿರ್ಬೋದು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಏನಾಗಿತ್ತು ಅಂತ ಸೊ ಆ ಘಟನೆಗಳೆಲ್ಲ ಮಾಸು ಮುನ್ನವೇ ಮತ್ತೊಂದು ಅಂತದ್ದೇ ಪ್ರಕರಣ ಆಗಿದ್ಯಾ ಹಾಗಾದ್ರೆ ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್ ಕೆಪಿ ನಾಗರಾಜ್ ಈ ದೂರನ್ನ ಕೊಟ್ಟಂತಹ ಯುವತಿ ಹೇಳ್ತಾ ಇರೋದೇನು ಕಂಪ್ಲೇಂಟ್ ನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖಿಸಿದ್ದಾರೆ ಸಾಮೂಹಿಕ ಅತ್ಯಾಚಾರ ಮಾಡಿದವರು ತನಗೆ ಪರಿಚಯಿಸ್ರು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಮಡಿಕೇರಿ ಮೂಲದವರು ಇಲ್ಲಿ ವ್ಯಾಸಂಗ ಮಾಡೋದಕ್ಕೆ ಬಂದಿದ್ದ ಏನೇನು ಮಾಹಿತಿ ಸಿಗ್ತಾ ಇದೆ ಅಂತ ಕಂಪ್ಲೇಂಟ್ ಮುಮ್ತಾ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಯುವತಿ ಏನು ಸಂತ್ರಸ್ತ ಯುವತಿ ಬಂದು ತನ್ನ ವಿವರಣೆಯನ್ನು ಕೂಡ ನೀಡ್ತಾ ಇದ್ದಾರೆ ಏನಾಗಿದೆ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಎನ್ನುವಂತದ್ದು ಇನ್ನು ಡಿಟೇಲ್ ಆದಂತಹ ಮಾಹಿತಿಗಳಿಲ್ಲ ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಈ ಯುವತಿ ಮಡಿಕೇರಿಯ ಮೂಲದವರು ಹಾಗಾಗಿ ಜೊತೆಗೆ ಈಗೇನು ಅತ್ಯಾಚಾರ ಆಗಿದೆ ಅಂತ ಹೇಳಲಾಗ್ತಾ ಇದ್ದು ಅವರು ಕೂಡ ಮಡಿಕೇರಿಯ ಮೂಲದ ಯುವಕರು ಅನ್ನುವಂತಹ ಮಾಹಿತಿಗಳು ನಮಗೆ ಸಿಗ್ತಾ ಇದ್ದಾವೆ ಸದ್ಯಕ್ಕೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ಹೇಳಿಕೆಯನ್ನು ಯುವ ಸಂತ್ರಸ್ತ ಯುವತಿ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮುಂದೆ ನೀಡ್ತಾ ಇದ್ದಾರೆ ಈ ಘಟನೆ ನಡೆದಿರುವಂಥದ್ದು ನಿನ್ನೆ ಮೈಸೂರಿನ ಹೊರವಲಯದಲ್ಲಿ ಅಂದರೆ ಇನ್ಫೋಸಿಸ್ನ ಭಾಗದ ಹೊರವಲಯದಲ್ಲಿ ಈ ಒಂದು ಘಟನೆ ಆಗಿದೆ ಅನ್ನುವಂತಹ ಮಾಹಿತಿಗಳು ನಮಗೆ ಸಿಗ್ತಾ ಇದ್ದಾವೆ ಮೈಸೂರಿನ ಇನ್ಫೋಸಿಸ್ನ ಭಾಗ ಏನಿದೆ ಆ ಭಾಗದಲ್ಲಿ ಹಲವು ಐ ಟಿ ಕಂಪನಿಗಳಿರುವಂಥದ್ದು ಮತ್ತು ಕೆಲವೊಂದಿಷ್ಟು ಲಾಡ್ಜ್ಗಳು ಇರುವಂಥದ್ದು ಹೀಗಾಗಿ ಆ ಒಂದು ಪ್ರದೇಶದಲ್ಲಿ ಈ ಒಂದು ರೇಪ್ ಆಗಿದೆ ಗ್ಯಾಂಗ್ ರೇಪ್ ಆಗಿದೆ ಅನ್ನುವಂತಹ ಮಾಹಿತಿ ಇದೆ ಆ ಯುವತಿಯೂ ಕೂಡ ಮಡಿಕೇರಿಯವರೇ ಜೊತೆಗೆ ಅಲ್ಲಿ ಅತ್ಯಾಚಾರ ಮಾಡಿದಂಥವರು ಕೂಡ ಮಡಿಕೇರಿಯವರೇ ಮಡಿಕೇರಿಯ ಮೂಲದ ಯುವಕರೇ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದ್ದಾವೆ ಇರುವಂಥದ್ದು ಅವರು ಪರಿಚಿತ್ರ ಅಲ್ಲ ಅನ್ನುವಂಥದ್ದು ಇನ್ನೂ ಕೂಡ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ ಸದ್ಯಕ್ಕೆ ಪೊಲೀಸರು ಆ ಸಂತ್ರಸ್ತ ಯುವತಿಯ ಮಾ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಾ ಇದ್ದಾರೆ ಈ ಹೇಳಿಕೆಯನ್ನು ದಾಖಲು ಮಾಡಿಕೊಂಡ ನಂತರದಲ್ಲಿ ವೈದ್ಯಕೀಯ ಪರೀಕ್ಷೆಗೂ ಕೂಡ ಅವನ್ನ ಒಳಪಡಿಸಬೇಕಾಗಿದೆ ಮತ್ತೊಂದು ಮೂಲ ಪ್ರಕಾರವಾಗಿ ನಮಗೆ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಈಗಾಗಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಜನ ಆರೋಪಿಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗಿದ್ದಾವೆ ಸದ್ಯಕ್ಕೆ ಯುವತಿಯ ಹೇಳಿಕೆ ಮುಗಿದ ನಂತರದಲ್ಲಿ ಇನ್ನೊಂದಿಷ್ಟು ಮಾಹಿತಿಗಳು ಈ ಪ್ರಕರಣದಲ್ಲಿ ಲಭ್ಯವಾಗಬಹುದು ಮಮತಾ